ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ನೀವು ಸಹಕಾರ ಸಂಘಗಳ ಸದಸ್ಯರೇ, ನಿವೇಶನ ಖರೀದಿಸುವ ಆಸೆಯೊಂದಿಗೆ ಹಣ ಕಟ್ಟಿದ್ದರೆ ಈಗಲೇ ಎಚ್ಚೆತ್ತುಕೊಳ್ಳಿ. ಸೈಟ್ ಕೊಡುವುದಾಗಿ ಹಣ ಪಡೆದಿರುವ 127 ಗೃಹ ನಿರ್ಮಾಣ ಸಹಕಾರ ಸಂಘಗಳು ಬಾಗಿಲು ಮುಚ್ಚಿದ್ದರೆ ಇನ್ನು 362 ಸಂಘಗಳು ರಾಜ್ಯದಲ್ಲಿ ಬಂದಾಗುವ ಹಂತದಲ್ಲಿವೆ. ಯಾವೆಲ್ಲ ಸಂಘಗಳು ಈ ಸಾಲಿನಲ್ಲಿವೆ ಈ ಕುರಿತು ವಿಶೇಷ ವರದಿಗೆ ಮುಖಪುಟ ನೋಡಿ. ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಮುನ್ನ ಗ್ರಾಮೀಣ ಪ್ರದೇಶದ 400,000+ ವಸತಿ ರಹಿತರಿಗೆ ಹೊಸ ಮನೆ ಮಂಜೂರು ಮಾಡಿ ರಾಜಕೀಯ ಲಾಭ ಮಾಡಿಕೊಳ್ಳುವ ಲೆಕ್ಕಾಚಾರ ಆಡಳಿತ ಪಕ್ಷದಲ್ಲಿ ನಡೆದಿತ್ತು. ಆದರೆ ಈ ಗುರಿ ಸಾಧನೆಗೆ ಬೆಟ್ಟದಷ್ಟು ಗೊಂದಲ, ಸರಣಿ ಸಮಸ್ಯೆಗಳು ಎದುರಾಗಿವೆ. ಅನುದಾನದ ಕೊರತೆಯಿಂದ ಸಹಸ್ರಾರು ಮನೆಗಳ ನಿರ್ಮಾಣ ಅರ್ಧಕ್ಕೆ ನಿಂತಿರುವುದರಿಂದ ಮನೆ ಹಂಚಿಕೆ ಪ್ರಕ್ರಿಯೆ ವಿಳಂಬವಾಗ್ತಾ ಇದೆ. ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ. ನವ ಭಾರತದ ನವೋದ್ಯಮಗಳು ಪ್ರವರ್ಧಮಾನಕ್ಕೆ ಬರತೊಡಗಿವೆ. ದಶಕಗಳ ಹಿಂದೆ ನವೋದ್ಯಮಗಳು ಎಂದರೆ ಬೆರಳೆಣಿಕೆಯಲ್ಲಿದ್ದವು. ಕಳೆದ 10 ವರ್ಷದ ಅವಧಿಯಲ್ಲಿ 84 ನವೋದ್ಯಮಗಳಷ್ಟೇ ಯೂನಿಕಾರ್ನ್ ಕ್ಲಬ್ ಸೇರಿದ್ದವು. ಆದರೆ ಕಳೆದ 1 ವರ್ಷ 46 ನವೋದ್ಯಮ ಈ ಕ್ಲಬ್ ಸೇರಿದ್ದು ವಿಶೇಷ. ಈ ಕುರಿತ ವಿಶೇಷ ಲೇಖನಕ್ಕೆ ವಿತ್ತವಾಣಿ ನೋಡಿ. ಮುಂದಿನ ಪೀಳಿಗೆಯ ವಾಹನ ಎಂದರೆ ಅದು ವಿದ್ಯುತ್ ಚಾಲಿತ ವಾಹನ. ನವೀಕರಿಸಲಾಗದ ಇಂಧನ ಮೂಲಗಳ ಮೇಲಿನ ಅವಲಂಬನೆಯಿಂದ ಭವಿಷ್ಯದಲ್ಲಿ ತೊಂದರೆಯಾಗುತ್ತದೆ. ವೆಚ್ಚ ಹೆಚ್ಚಳವಾಗುತ್ತದೆ ಎನ್ನುವುದರ ಜೊತೆಗೆ ಏರುತ್ತಿರುವ ಜಾಗತಿಕ ತಾಪಮಾನಕ್ಕೆ ಮತ್ತಷ್ಟು ಒತ್ತು ನೀಡಿದಂತಾಗುತ್ತದೆ. ಈ ವಾಹನ ಉತ್ತೇಜನ ಕುರಿತ ಸುದ್ದಿ ಸಮಗ್ರ ಚಿಂತನ ಪುಟದಲ್ಲಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಬಳಕೆ ಮಾಡುವ ದೇಶಗಳ ಪೈಕಿ ಭಾರತ 2ನೇ ಸ್ಥಾನದಲ್ಲಿದ್ದರೆ ಚೀನಾ ಮೊದಲ ಸ್ಥಾನದಲ್ಲಿದೆ. ಆಭರಣ ಹವಳಗಳ ಪ್ರಮಾಣದಲ್ಲೂ ಭಾರತ ಶೇಕಡ 71% ಏರಿಕೆ ದಾಖಲಿಸಿದೆ. ವಿಜಯವಾಣಿ ಮಾಹಿತಿಯ ಈ ಸಮಗ್ರ ವರದಿಗೆ ದೇಶ ವಿದೇಶ ಪುಟ ನೋಡಿ. ಉತ್ತರ ಪ್ರದೇಶ ಚುನಾವಣೆ ಕಣ ರಂಗೇರುತ್ತಿದೆ. ಮೊದಲೆರಡು ಹಂತದ ಚುನಾವಣೆಗೆ 107 ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿರುವ ಬಿಜೆಪಿ ಟಿಕೆಟ್ ಹಂಚಿಕೆಗೆ ಮಾಜಿ ಸಿಎಂ ಕಲ್ಯಾಣ ಸಿಂಗ್ ಅಳವಡಿಸಿಕೊಂಡಿದ್ದ ಜಾತಿ ಸಮೀಕರಣದ ಮಾದರಿ ಮತ್ತು 2013ರಲ್ಲಿ ಉತ್ತರ ಪ್ರದೇಶದ ಬಿಜೆಪಿ ಉಸ್ತುವಾರಿಯಾಗಿದ್ದ ಅಮಿತ್ ಶಾ ಅನುಸರಿಸಿದ ಮಾರ್ಗವನ್ನು ಆಧಾರವಾಗಿಟ್ಟುಕೊಂಡಿರುವುದು ವೇದ್ಯವಾಗಿದೆ. ಈ ವರದಿಗೆ ದೇಶ ವಿದೇಶ ಪುಟ ನೋಡಿ. ಕಳೆದ ವರ್ಷ ಕೃತಿ ಸನೂನ್ ಅಭಿನಯದ 2 ಚಿತ್ರಗಳು ಮಾತ್ರ ಬಿಡುಗಡೆಯಾಗಿದ್ದವು. ಒಂದು ಮಿಮಿ, ಇನ್ನೊಂದು ಹಮ್ ದೋ ಹಮಾರೇ ದೋ. ಈ ಪೈಕಿ ಮಿಮಿ ಓಟಿಟಿಯಲ್ಲಿ ಬಿಡುಗಡೆಯಾಗಿ ದೊಡ್ಡ ವೀಕ್ಷಣೆ ಪಡೆದಿತ್ತು. ಈ ಚಿತ್ರಕ್ಕೆ ಸಿಕ್ಕ ಪ್ರತಿಕ್ರಿಯೆ ನೋಡಿ ಫುಲ್ ಖುಷಿಯಾಗಿರುವ ಕೃತಿ ಇದರಿಂದ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಧೈರ್ಯ ಬಂದಿದೆ ಎಂದಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಹೊಸ ಪ್ರಯತ್ನಗಳನ್ನು ಮಾಡಬೇಕು ಎಂಬ ಹಸಿವು ಜಾಸ್ತಿಯಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ಈ ಸುದ್ದಿ ಉಲ್ಲಾಸ ಪುಟದಲ್ಲಿದೆ. ಭಾರತ ಟೆಸ್ಟ್ ತಂಡದ ನಾಯಕತ್ವಕ್ಕೂ ರಾಜೀನಾಮೆ ನೀಡಿರುವ ವಿರಾಟ್ ಕೊಹ್ಲಿ ಇನ್ನು ಮುಂದೆ ತಂಡದಲ್ಲಿ ಕಾಮನ್ ಬ್ಯಾಟರ್ ಮಾತ್ರ. ಕಳೆದ ವರ್ಷ ಟಿ20 ತಂಡದ ನಾಯಕತ್ವ ತೊರೆದಿದ್ದ ಕೊಹ್ಲಿ 2023ರ ಏಕದಿನ ವಿಶ್ವಕಪ್ಗೆ ಹೆಚ್ಚು ಗಮನ ಹರಿಸುತ್ತಿದ್ದಾರೆ. ಅವರ ರಾಜೀನಾಮೆ ಪ್ರಹಸನದ ಕುರಿತು ವಿಶೇಷ ವರದಿಗೆ ಕ್ರೀಡಾಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.